ಹೇಳಿ ಸರ್, ನಿಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ಬಸವರಾಜ್ ಅವರೇ ಹೇಳಿ, ಇಲ್ಲಿಂದ ಫೋನ್ ಮಾಡ್ತಿರೋದು? ಬೆಳಗಾವಿಯಿಂದ ಸರ್. ಬೆಳಗಾಂ ಏನು ಮಾಡ್ಕೊಂಡ್ರು ಬಸವರಾಜ್ ಅವರು? ನಾವು ಗೌರ್ಮೆಂಟ್ ಜಾಬ್ ಮಾಡ್ತೀವಿ ಸರ್. ದಟ್ಸ್ ನೈಸ್. ಹೇಳಿ ಸರ್, ಬದುಕು ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಏನು ಹೇಳಿ ಬಸವರಾಜ್ ಅವರೇ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಸರ್? ಸಿಕ್ಕಾಪಟ್ಟೆ ನೋಡ್ತೀನಿ ಸರ್ ನಾನಂತೂ. ಅಲ್ಲ, ನಿಮ್ಗೆ ಅಷ್ಟೊಂದು ಬಿಡುವು ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ವೆಲ್ ವೆಲ್, ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ಹೇಳಿ ಸರ್, ಯಾವ ನಿಮ್ಮ ಯಾವ ನೋವನ್ನ? ಹೇಳಿ ಸರ್. ಅವರು ಜಾಬ್ ಮಾಡ್ತಾರೆ ಸರ್, ನನ್ನ ಫ್ರೆಂಡು. ಓಕೆ. ಅವರು ಒಂದು ನಿರ್ಧಾರ ತಗೊಂಡಿದ್ದಾರೆ ಸರ್ ಇವಾಗ. ಏನ್ ನಿರ್ಧಾರ? ಅವ್ರ ಆಫೀಸ್ದಲ್ಲಿ ಒಬ್ಬರನ್ನ ಇಷ್ಟಪಟ್ಟಿದ್ದಾರೆ ಸರ್ ಅವರು. ಓಕೆ. ಅವ್ರಿಗೂ ಮ್ಯಾರೇಜ್ ಆಗಿದೆ ಸರ್ ಆ ಹುಡುಗನಿಗೆ. ಆ ಹುಡುಗಿಗೂ ಮ್ಯಾರೇಜ್ ಆಗಿದೆ? ಹಾ, ಮ್ಯಾರೇಜ್ ಆಗಿದೆ. ನಿಮ್ಮ ಫ್ರೆಂಡ್ಗೆ? ಅವ್ರದ್ದಿನ ಇಲ್ಲ ಸರ್. ಓಕೆ ಓಕೆ. ಅವ್ರದ್ದು ಮ್ಯಾರೇಜ್ ಆಗಿ ಮೂರು ಜನ ಮಕ್ಕಳಿದ್ದಾರೆ ಸರ್, ಹೆಂಡತಿ ಇದ್ದಾರೆ ಸರ್. ಯಾರಿಗೆ? ಆ ಹೆಣ್ಮಗಿಗೆ ಅಂದ್ರೆ? ಅಲ್ಲ, ಆ ಹುಡುಗನಿಗೆ. ಅಂದ್ರೆ ನಿಮ್ಮ ಫ್ರೆಂಡ್ಗ? ನನ್ನ ಫ್ರೆಂಡ್ ಲೇಡೀಸ್ ಸರ್, ನನ್ನ ಫ್ರೆಂಡು. ಎಲ್ಲ ಬಿಡಿಸಿ ಹೇಳ್ಬೇಕಲ್ವಾ ಸರ್? ನನ್ನ ಫ್ರೆಂಡು ಲೇಡೀಸ್ ರೀ. ಓಕೆ. ಅವರು ಇನ್ನೊಬ್ಬರನ್ನ ಇಷ್ಟಪಟ್ಟಿದ್ದಾರೆ ಸರ್ ಅವ್ರ ಆಫೀಸ್ದಲ್ಲಿ. ಓಕೆ. ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ. ಮತ್ತೆ ಮೂರು ಜನ ಹೆಣ್ಮಕ್ಳಿದ್ದಾರೆ, ಮತ್ತೆ ಹೆಂಡತಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ ಅವ್ರಿಗೆ. ಓಕೆ. ನಾನು ಇದು ನಿರ್ಧಾರ ಬೇಡ, ಮನೆಯಲ್ಲಿ ಒಪ್ಪೋದು ಇಲ್ಲ, ಹ್ಮ್, ಸುಮ್ಮನೆ ಇದೆಲ್ಲ ತ್ರಾಸ ಆಗ್ತೈತೆ, ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಸರ್. ಅಲ್ಲ, ಗೊತ್ತಿದ್ದು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೇನು ಸ್ವಲ್ಪ ವಿದ್ಯಾಭ್ಯಾಸದ ಕೊರತೆ ಇದೆಯೋ ಅಥವಾ ನಾಗರಿಕತೆಯ ಕೊರತೆ ಇದೆಯೋ? ನನ್ ಬಹಳ ಹೇಳಿದೆ ಸರ್ ಅವ್ರಿಗೆ, ಇದು ತಪ್ಪು ನಿರ್ಧಾರ, ಮನೆಯಲ್ಲಿ ಒಪ್ಪೋದಿಲ್ಲ. ಹ್ಮ್. ಊರಲ್ಲಿ ಅವ್ರದ್ದು ದೊಡ್ಡ ಫ್ಯಾಮಿಲಿ ಸರ್, ಬಹಳ ಗೌರವ ಫ್ಯಾಮಿಲಿ. ಯಾರ್ದು? ಆ ಹುಡುಗಂದು ಅಥವಾ ನಿಮ್ಮ ಫ್ರೆಂಡ್? ಹೆಣ್ಮಗಳದ್ದು. ಓಕೆ ಓಕೆ. ಅವ್ರ ತಂದೆ ಅಂತೂ ಇಷ್ಟು ಸೂಪರ್ ಸರ್. ಓಕೆ. ಬಹಳ ಸೂಪರ್ ಸರ್, ಅವರು ಇಷ್ಟು ಗೌರವದಿಂದ ಇದ್ದಾರೋ, ಎಲ್ಲರೂ ಕೈ ಮುಗಿತಾರೋ, ಅವ್ರಂದ್ರೆ ಬಹಳ ಪ್ರೀತಿ ಮಾಡ್ತಾರೆ ಸರ್. ಹ್ಮ್, ಓಕೆ. ಬಟ್ ಈ ಹುಡುಗಿ ಈ ತರ ಮಾಡ್ತಾ ಇದೆ ಸರ್. ಈ ಹುಡುಗಿಯ ವಯಸ್ಸು? 31 ಸರ್. 31? ಯೆಸ್ ಸರ್. ಓಕೆ. ಬಟ್ ಅದು ಆಕರ್ಷಣೆಗೆ ಆಗಿದೆಯೋ ಅಥವಾ ಯಾವ ತರ ಆಗಿದೆಯೋ ನಂಗೆ ಗೊತ್ತಾಗ್ತಿಲ್ಲ ಸರ್. ಅಲ್ಲ ಸರ್, ಈಗ ಒಂದು ಚಿಕ್ಕ ಪ್ರಶ್ನೆ ಇದೆ ನಂದು. ಈ 31 ಏಜು ಇಲ್ಲಿವ್ರಿಗೆ ಯಾಕೆ ಮದುವೆ ಆಗಿಲ್ಲ, ಅದು ಯಾವುದು ನನಗೆ ಬೇಕಿಲ್ಲ. ಅಫ್ಕೋರ್ಸ್ ಅವ್ರ ವಿಚಾರ ಏನೇ ಇರ್ಬೋದು, ಬಟ್ ಸ್ಟಿಲ್ ಅವ್ರಿಗೆ ಯಾರಿಗೊಬ್ಬರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾವೆ, ಆ್ಯಂಡ್ ಇದೇ ಥರ ಆಕೆ ಹೆಂಡತಿ ಕೂಡ ಒಂದು ಹೆಣ್ಣು. ಓಕೆ. ಈಗ ಅವ್ರ ಬದುಕಲ್ಲಿ ಇವರು ಹೋಗ್ತಾ ಇರೋದು, ಆ್ಯಂಡ್ ಆಟೋಮೆಟಿಕಲಿ ಇದನ್ನು ಒಂದು ಆಕರ್ಷಣೆ ಅಂತ ಅನ್ಬೋದು ಅಷ್ಟೇ. ಸೊ ಈಗ ಅವ್ರ ಕೆಲಸ, ಅವ್ರು ಏನು ಜಾಬಲ್ಲಿದ್ದಾರೆ ಅಥವಾ ನಿಮ್ಮ ಫ್ರೆಂಡ್ ಏನು ಜಾಬಲ್ಲಿದ್ದಾರೆ, ಇದೆಲ್ಲವನ್ನು ಮೀರಿ ಯೋಚನೆ ಮಾಡೋದಾದರೆ ಇದು ಸಮಾಜದ ದೃಷ್ಟಿಯಲ್ಲಿ ಅನೈತಿಕ ಅನ್ಸ್ಕೊಳ್ಬಿಡುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಗೆ ಬುದ್ಧಿ ಹೇಳಿ, ಯಾಕಂದರೆ ಈಗ ನೀವು ಹೇಳ್ತಾ ಇದ್ದೀರ ಸರ್, ಅವರು ಮನೆತನ ಅಥವಾ ಅವರ ತಂದೆ ತುಂಬ ಮರ್ಯಾದಸ್ತರು, ಅವ್ರಿಗೊಂದು ಗೌರವ ಇದೆ. ಆ್ಯಂಡ್ ಇಲ್ಲಿ ಇವರು ಫ್ರೆಂಡಾಗಿ ಮಾತಾಡೋದಾಗಲಿ ಅಥವಾ ಅವ್ರ ಜೊತೆ ಕ್ಲೋಸ್ ಆಗಿರೋದಾಗಲಿ, ಆ ಪರಿಶುದ್ಧತೆ, ಆ ಸ್ನೇಹ ಖಂಡಿತ ತಪ್ಪಲ್ಲ. ಬಟ್ ಇವ್ರು ಯೋಚನೆ ಮಾಡ್ತಾ ಇರೋ ರೀತಿ ಖಂಡಿತವಾಗಿಯೂ ತಪ್ಪು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಸ್ವತಃ ನಮ್ಮಿಬ್ಬರೇ ಆಕೆ, ಅವ್ರಿಗೂ ಗೊತ್ತು. ಅವ್ರ ಆತ್ಮಸಾಕ್ಷಿಯಾಗಿಯೂ ಪ್ರಮಾಣ ಮಾಡಿಸ್ಕೊಂಡು ಕೇಳಿ ನೋಡಿ, ಅವ್ರಿಗೂ ಗೊತ್ತು. ಏನು ಚಿಕ್ಕ ಮಕ್ಕಳಲ್ಲ ಅವರು. ಆ್ಯಂಡ್ ಇಲ್ಲ ಸರ್, ನಾನು ಏನೇ ಬರಲಿ ನಾನು ಎದುರಿಸ್ತೀನಿ, ಕಡೆಗೆ ನನ್ನ ಬದುಕು ಅವ್ರ ಬದುಕು ಹಾಳು ಮಾಡ್ಕೊಳ್ಳೋದಷ್ಟೇ ಇಲ್ಲ, ಇನ್ನೊಂದು ಯಾವುದೋ ಹೆಣ್ಮಕ್ಳು ಬದುಕಲ್ಲೂ ಬಿರುಗಾಳಿ ಎಬ್ಬಿಸ್ತಾನೆ ನಿಮ್ಮ ಫ್ರೆಂಡು. ಈಗ ಒಬ್ಬ ಫ್ರೆಂಡಾಗಿ ಪ್ರಾಣ ಕೊಡ್ತೀನಿ ಅನ್ನೋದಕ್ಕಿಂತ ಬಹುಶಃ ನೀವು ತಿದ್ದಿ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅವರನ್ನು ಸರಿದಾರ್ಲಿಕ್ಕೆ ತರಲಿಕ್ಕೆ, ನೀವು ನಿಜವಾದ ಫ್ರೆಂಡು. ಆ್ಯಂಡ್ ಈ ವಿಷಯವಾಗಿ ಸರ್, ನಿಮ್ಮ ಬಗ್ಗೆ ಅವ್ರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಎಲ್ಲ ಸತ್ಯಗಳನ್ನು ಹೇಳಿ ಆ್ಯಂಡ್ ಅದಾಗಿಯೂ ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅಂತಹ ವಿಚಾರದಲ್ಲಿ ನೀವು ಭಾಗಿ ಆಗಬೇಡಿ. ಇದು ನನ್ನ ಸಂದೇಶ. ಯಾಕಂದರೆ ನೀವೊಬ್ಬರು ಪ್ರಬುದ್ಧವಂತರಾಗಿ, ಸಾಮಾಜಿಕ ಜವಾಬ್ದಾರಿ ಇರೋರಾಗಿ ಯಾವುದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅವ್ರು ಸ್ವತಃ ಮಕ್ಕಳೇ ಆಗಲಿ, ಫ್ರೆಂಡೇ ಆಗಲಿ, ಹೆಂಡತಿನೇ ಆಗಲಿ, ಗಂಡನೇ ಆಗಲಿ, ಕೆಟ್ಟದ್ದನ್ನು ಪೋಷಿಸೋದಕ್ಕೆ ಯಾವತ್ತೂ ನಾವು ಹೆಜ್ಜೆ ಇಡೋದು ಬೇಡ. ಓಕೆ. ಅಷ್ಟು ಚೆನ್ನಾಗಿ ಈಗ 31 ವರ್ಷ ಆಗಿರ್ಬೋದು ಆ್ಯಂಡ್ ಅವ್ರಿಗೆ ಮದುವೆ ಆಗೋ ವಯಸ್ಸಾಗಿರ್ಬೋದು, ಮನಸ್ಸು ಮಾಡಿದ್ರೆ ಅಥವಾ ಅವ್ರಿಗೆ ಒಳ್ಳೆ ಫ್ಯಾಮಿಲಿ ಇದೆ, ಒಂದೊಳ್ಳೆ ಆಶ್ರಯವನ್ನು ಅಥವಾ ಒಂದೊಳ್ಳೆ ಹುಡುಗನನ್ನು ಹುಡುಕಿ ಅವ್ರ ಮದುವೆ ಆಗಬಹುದಲ್ವಾ? ಬಹಳ ಸೂಪರ್ ಇದೆ ಸರ್ ಮುಂದೆ ಲೈಫ್. ಅದು ಯಾಕೆ ಇಂತಹ ಒಂದು ಕೆಟ್ಟ ಯೋಚನೆ ಅವ್ರಿಗೆ ಬಂದಿದೆ ಅಂತ ನಿಮ್ಗೆ ಅನಿಸುತ್ತೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಸರ್. ಈಗ ಒಂದು ಸರ್, ಈಗ ಪ್ರೀತಿನೋ ಈ ಆಕರ್ಷಣೆ, ನೀವೊಂದು ಪದ ಬಳಸಿದ್ರೆ ಇದು ಕೇವಲ ಪರಿಶುದ್ಧ ಪ್ರೀತಿ ಅನ್ನೋದಕ್ಕಿಂತ ಆ ಕ್ಷಣಕ್ಕೆ ಒಂದು ಆಕರ್ಷಣೆ ಆಗಿದೆ.
ಓಕೆ. ಆ್ಯಂಡ್ ಇದೆಲ್ಲೋ ಮುಂದೆ ಹೋಗಿ ದೊಡ್ಡ ಅವಘಡ ಆಗೋದಕ್ಕೂ ಮುಂಚೆ ಅವ್ರಿಗೆ ಎಚ್ಚೆತ್ಕೊಳ್ಳೋಗಿ ತಿಳಿಸಿ. ಓಕೆ, ಬದುಕು ಬದುಕಲ್ಲಿ ಯಾವ ತಪ್ಪು ಇಲ್ಲ ಸರ್. ನೋಡಿ, ಈಗ ಇವರು ತೆಗೆದುಕೊಳ್ಳೋ ತಪ್ಪು ನಿರ್ಧಾರಗಳು ಬದುಕನ್ನು ಕೆಟ್ಟ ರೀತಿಯಲ್ಲಿ ನೋಡೋ ರೀತಿ ಮಾಡುತ್ತೆ. ಆಬ್ವಿಯಸ್ಲಿ ಈಗ ಅವ್ರ ಬದುಕು ಚೆನ್ನಾಗಿದೆ, ನಿಮ್ಮ ಬದುಕು ಚೆನ್ನಾಗಿದೆ, ಬಟ್ ನಮ್ಮ ನಿರ್ಧಾರಗಳಿಂದ ನಾವು ಹಾಳು ಮಾಡಿಕೊಳ್ತಾ ಇದೀವಲ್ವಾ? ಅವ್ರು ಒಮ್ಮೆ ಮನಸ್ಸು ಮಾಡಿದ್ರೆ ಇಲ್ಲಪ್ಪ ಅವ್ರದ್ದೊಂದು ಸಂಸಾರ ಚೆನ್ನಾಗಿದೆ, ಅದನ್ನು ಯಾಕೆ ನಾನು ಹಾಳು ಮಾಡಲಿ? ಆ್ಯಂಡ್ ಈಗ ಅವ್ರನ್ನ ಸೈಡಿಗಿಟ್ಟರು ಕೂಡ ನನ್ನ ಬದುಕು, ನನ್ನ ಕುಟುಂಬ ಚೆನ್ನಾಗಿದೆ, ನನಗೆ ಎಲ್ಲ ಕಡೆ ಗೌರವ ಇದೆ, ನಾನೇ ಒಬ್ಬರನ್ನು ಆಯ್ಕೆ ಮಾಡ್ತೀನಿ ಅಥವಾ ನಮ್ಮ ತಂದೆ ತಾಯಿ ಆಯ್ಕೆ ಮಾಡಿರೋ ಒಬ್ಬನ ಮದುವೆ ಆಗಿ ಒಂದು ಒಳ್ಳೆ ಸಂಸಾರವನ್ನು ನಡೆಸ್ತೀನಿ ಅಂತ ಅವ್ರು ನಿರ್ಧಾರ ಮಾಡಿಬಿಟ್ರೆ ಬದುಕು ಎಷ್ಟು ಸುಂದರ ಅಲ್ವಾ ಸರ್? ಎಷ್ಟೋ ಜನ ತಂದೆ ತಾಯಿ ಇಲ್ಲ ಆ್ಯಂಡ್ ಒಳ್ಳೆ ಕುಟುಂಬ ಇಲ್ಲ. ಕಡೆಯದಾಗ ಒಂದು ವಿಚಾರವನ್ನು ಅವ್ರಿಗೆ ತಿಳಿಸಿ, ನಿನ್ನ ಬದುಕಾಗಲಿ ನನ್ನ ಬದುಕಾಗಲಿ ಎಲ್ಲ ರೀತಿಯಲ್ಲೂ ಸರಿ ಇದೆ, ಬಟ್ ನಮ್ಮ ಆಲೋಚನೆಗಳಿಂದಲೇ ನಾವು ಎಷ್ಟೋ ಸಾರಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ತೀವಿ. ಈಗ ಅಕ್ಷರಶಃ ನೀವಂತಹದ್ದೊಂದು ಪರಿಸ್ಥಿತಿಯಲ್ಲಿ ಇದ್ದೀರಾ. ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಾ ಇರ್ಬೋದು, ಬಟ್ ನಿನ್ನ ದೃಷ್ಟಿಯನ್ನು ಬಿಟ್ಟು ಜಗತ್ತಿನ ದೃಷ್ಟಿಯಲ್ಲಿ ಒಮ್ಮೆ ಅದನ್ನು ತೆಗೆದು ನೋಡಿದಾಗ ಅಥವಾ ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಒಮ್ಮೆ ನೋಡಿ ಅದನ್ನು, ಅಟ್ಲೀಸ್ಟ್ ನಿಮಗೆ ಸತ್ಯದ ಅರಿವಾಗುತ್ತೆ. ಸರ್ ಆಕ್ಚುಲಿ ಏನಾಯ್ತು, ಮನೇಲಿ ಹೇಳಿದ್ರು ಸರ್, ಗೊತ್ತಾಯ್ತು ಅದು ವಿಷಯ. ಓಕೆ, ಈ ಹುಡುಗಿ ಮನೇಲಿ ಕಾಲ್ ಬಿದ್ದಲು ಸರ್, ನಾನು ಇನ್ ತರ ತಪ್ಪು ಮಾಡೋದಿಲ್ಲ, ಇನ್ ಮುಂದೆ ನೀವು ಯಾರನ್ನ ತೋರಿಸ್ತೀರಿ ಅವ್ರು ನಾನು ಮದುವೆ ಆಗಿ ಆರಾಮ ಇರ್ತೀನಿ ಅಂತ ಹೇಳಿದ್ರು. ಓಕೆ, ಬಟ್ ಒಂದು ವಾರ ಆದ್ರೂ ಮತ್ತೆ ತಿರುಗಾ ಅದೇ ಸರ್, ನಾನು ಫ್ಯಾಮಿಲಿ ಬಿಟ್ಟು ಕೊಟ್ಟಾದ್ರೂ ನಿನ್ ಮದುವೆ ಆಗ್ತೇನೆ ಅಂತ ಏನೋ ಮಾತು ಕೊಟ್ಟಿದ್ದಾರಂತ ಸರ್. ಓ, ಅಂದ್ರೆ ಅವರು ಇದಕ್ಕೆ ಭಾಗಿಯಾಗಿದ್ದಾರೆ ಅಂತನಾ? ಅಲ್ಲ ಅಲ್ಲ ಅಲ್ಲ, ಇದಕ್ಕೆ ಆ ಹುಡುಗನಿಂದ ಸ್ಪಂದನೆ ಹೇಗಿದೆ? ಅವನು ಮಾಡ್ಕೋತೀನಿ ಅಂತಾನೆ ಸರ್, ಆದ್ರೆ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡಿದಿಲ್ಲ, ಬಟ್ ಇಬ್ರು ಬೇಕಂತಾನಂತ ಸರ್. ಓ, ಒಳ್ಳೆ ಕತೆ ಸರ್. ನನಗನ್ಸುತ್ತೆ ಒಂದು, ನೀವು ಅವ್ರನ್ನ ಒಬ್ಬ ಫ್ರೆಂಡ್ ಆಗಿ ನೀವು ಮಾತಾಡಿಸೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು, ಬಟ್ ಸ್ವತಃ ಅವರೇ ನನ್ನ ಜೊತೆ ಮಾತಾಡಿದಾಗ ಅವ್ರಿಗೆ ನಾನು ನೇರವಾಗಿ ಹೇಳಿಬಿಡ್ತಾ ಇದ್ದೆ, ಬಟ್ ನಾನು ನಿಮ್ಮ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟರಲ್ಲಿರಿ ನೀವು. ನಾನು ಅವ್ರ ನಂಬರ್ ಕೊಡ್ತೀನಿ ಸರ್ ನಮ್ಮ ಫ್ರೆಂಡದ್ದು, ನೀವು ಸ್ವಲ್ಪ ಮಾತಾಡಿದ್ರೆ ಏನು ಅನುಕೂಲ ಆಗ್ಬೋದು ಸರ್. ಖಂಡಿತ ಒಬ್ಬರಿಗೆ ಅವಶ್ಯಕತೆ ಇದ್ದಾಗ ಬರ್ತಾರೆ ಸರ್ ಅವರು. ಇಲ್ಲ ಸರ್, ಇದು ಭಾಳ ಅಂದರೆ ಅವರು ತಂದೆ ತಾಯಿ ನೋಡಿದ್ರೆ ನನಗೆ ಇಷ್ಟು ಜೀವ ಮರಗತ್ತೆ ಸರ್, ಅವರಿಗಿಂತ ಅವರು ಲೈಫ್ ಎಂಡ್ ಆಗಬಾರ್ದು ಅನ್ನೋ ಉದ್ದೇಶ ನಂದು ಸರ್. ಸರ್, ಎಲ್ಲರಿಗೂ ಒಂದು ಪ್ರಜ್ಞೆಯಿಂದ ಇರುತ್ತೆ ಸರ್, ಮನುಷ್ಯ ಎಲ್ಲರಿಗೂ ಅವರವ್ರ ಬುದ್ಧಿವಂತಿಕೆ ಅವರವ್ರ ಕನಿಷ್ಠ ಪ್ರಜ್ಞೆಯಿಂದ ಕೊಟ್ಟಿರ್ತಾನೆ. ನಾವು ಐನ್ಸ್ಟೀನ್ ಅಷ್ಟು ಬುದ್ಧಿವಂತರ ಅಲ್ಲದೇ ಇದ್ರು ಕೂಡ ಅಟ್ಲೀಸ್ಟ್ ಯಾವುದು ತಪ್ಪು ಯಾವುದು ಸರಿ ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಇದೊಂದು ತಿಳ್ಕೊಳ್ಳೋ ಪ್ರಜ್ಞೆ ಅಂತೂ ಇರುತ್ತೆ ಸರ್. ಬಟ್ ಯಾವುದೋ ಒಂದು ಚಿಕ್ಕ ನಶೆ, ಚಿಕ್ಕ ಆಕರ್ಷಣೆ ಅವರ ಆ ಒಳ್ಳೆತನವನ್ನೆಲ್ಲ ಸೈಡಿಗೆ ದೂಕಿ ಹಿಂಗೆ ಹೋಗುವಂಥ ಒಂದು ಕೆಟ್ಟ ಶಕ್ತಿ ಅವರನ್ನು ದೂಕ್ತಾ ಇರುತ್ತೆ. ಅವಶ್ಯವಾಗಿ ಅವ್ರಿಗೊಂದು ಮಾರ್ಗದರ್ಶನ ಬೇಕು. ಈಗ ಒಂದು ಸರಿ ಇಲ್ಲಿ ಏನಾಗ್ಬಿಡುತ್ತೆ, ಆ ಕಡೆ ಇರೋ ಹುಡುಗ ಇಲ್ಲಮ್ಮ ನೀನು ತಪ್ಪು ಕೆಲಸ ಮಾಡ್ತಾ ಇದೀಯ, ನನಗೆ ಮದುವೆ ಆಗಿದೆ, ನಾನು ಅಂಥ ಹುಡುಗ ಅಲ್ಲ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಬಹುಶಃ ಈಕೆಯನ್ನು ಸರಿ ದಾರಿಗೆ ತರಲಿಕ್ಕೆ ಅದೊಂದು ಮಾತು ಸಾಕಿತ್ತು. ಬಟ್ ಇಲ್ಲಿ ಬೇಲಿನೇ ಎದ್ದು ಒಲ ಮೇಯ್ತಾ ಇದೆ. ಯಾರು ಬುದ್ಧಿವಾದ ಹೇಳಬೇಕಿತ್ತು ಅಥವಾ ಯಾರು ಸಂಸ್ಕಾರವಂತನಾಗಿ ನಡ್ಕೊಳ್ಬೇಕಿತ್ತು ಇಂಥ ಸಮಯದಲ್ಲಿ, ಆತನೇ ಸರಿ ಇಬ್ಬರು ಬೇಕು ಅನ್ನೋ ಮನಸ್ಥಿತಿಗೆ ಬಂದಾಗ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಇಲ್ಲಿ ಮೂರು ಜನರ ಬದುಕು ಹಾಳಾಗ್ತಾ ಇದೆ. ಆ್ಯಂಡ್ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಅವ್ರಿಗೊಬ್ಬರು ಆ ಇಬ್ಬರು ಮಕ್ಕಳಿದ್ದಾರೆ, ಮೂರು ಜನ ಸರ್, ಅವ್ರ ಬದುಕು ನೀವೆಲ್ಲರೂ ಸೇರಿ ಹಾಳು ಮಾಡ್ತಾ ಇದ್ದೀರಾ. ಮೂರು ಜನ ಹೆಣ್ಮಕ್ಳು ಸರ್, ಪಾಪ ಅವ್ರಿಗೆ ಇನ್ನು ಮುಂದೆ ಎಷ್ಟು ಕಷ್ಟ ಆಗ್ಬಾರ್ದು ಸರ್. ಬಿಡಿಸಿ ಹೇಳಿ, ನಾನು ಇಷ್ಟೇ ಸರ್ ಹೇಳೋದು, ಭಗವಂತ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನಿಗೆ ಸಂಧಾನ ಮಾಡಿಕೊಳ್ಳಿಕ್ಕೆ ತುಂಬ ಸಾರಿ ಹೇಳ್ದ, ಬುದ್ಧಿ ಹೇಳ್ದ. ಆ್ಯಂಡ್ ಕರ್ಣನಿಗೂ ಕೂಡ ನೀವು ದುಷ್ಟರ ಕಡೆ ಇರಬೇಡಿ, ನಿಮ್ಮ ನೀವು ಧರ್ಮಾತ್ಮರು, ಧರ್ಮದ ಕಡೆ ಬನ್ನಿ, ಪಾಂಡವರ ಕಡೆ ಬನ್ನಿ ಅಂತ ಬಿಡಿಸಿ ಬಿಡಿಸಿ ಹೇಳ್ದ. ಕಡೆಗೆ ಅವ್ರು ಯಾರೂ ಕೇಳಲಿಲ್ಲ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅನಾಥ ಶವಗಳಾದರು. ಕೆಲವೊಮ್ಮೆ ಕೆಲವು ವಿಚಾರಗಳನ್ನು ಎಷ್ಟು ಹೇಳ್ಬೋದು ಅಷ್ಟೂ ಹೇಳಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನೆ. ಆ್ಯಂಡ್ ಖಂಡಿತವಾಗಿಯೂ ಕೂಡ ತಪ್ಪು ಹೆಜ್ಜೆ ಇಟ್ಟಾಗ ಪ್ರತಿಯೊಬ್ಬರಿಗೂ ಕೂಡ ತಿದ್ದಿಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳು ಸಿಕ್ಕೇ ಸಿಗ್ತವೆ. ಯಾರದೋ ರೂಪದಲ್ಲಿ ಅವ್ರಿಗೊಂದು ಮಾರ್ಗದರ್ಶನ ತಲುಪಿಸ್ತಾನೆ. ಈಗ ನೀವು ಆಗಿ ಒಬ್ಬ ಫ್ರೆಂಡಾಗಿ ನಿಮ್ಮನ್ನು ಭಗವಂತ ಸಂದೇಶದ ರೂಪದಲ್ಲಿ ಅವರಿಗೆ ಹೇಳಿಸ್ತಾ ಇದ್ದಾನೆ, ಬಟ್ ಅವ್ರು ಕೇಳ್ತಾ ಇಲ್ಲ. ಅವರನ್ನು ಯಾವುದೋ ಒಂದು ಕೆಟ್ಟ ದುಷ್ಟಶಕ್ತಿ, ದುಷ್ಟಶಕ್ತಿ ಅಂದರೆ ಯಾವುದೋ ದೆವ್ವಭೂತ ಅಲ್ಲ, ಬಟ್ ಅವರ ಯೋಚನೆಯೇ ಅವರಿಗೆ ದುಷ್ಟಶಕ್ತಿ ಆಗಿದೆ ಇವತ್ತು. ಇಟ್ಸ್ ಓಕೆ ಸರ್, ನಾನು ಸಾಧ್ಯವಾದರೆ ಮತ್ತೆ ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅದಕ್ಕೆ ವ್ಯವಸ್ಥೆ ಮಾಡಿ ನೀವು. ಆ್ಯಂಡ್ ಏನೋ ಹೇಳಲಿಕ್ಕೆ ಬಂದ್ರಿ ನೀವು, ಇದು ಅವರು ತಗೊಳ್ಳೋ ನಿರ್ಧಾರ ಕಾನೂನು ಪ್ರಕಾರನೂ ಅಸಂಬದ್ಧ ಸರ್. ಇದು ಸರ್ ಕಾನೂನು ಬಿಟ್ಬಿಡಿ ಸರ್, ನಿಮ್ಮ ಮನಸ್ಥಿತಿಗಳು ಒಪ್ತವ ಸರ್? ಮುಂದೆ ಅವ್ರ ಇವ್ರ ಮಕ್ಕಳು ಅವ್ರ ಮಕ್ಕಳು ನಾಳೆ ಇದೆಲ್ಲವೂ ನೋಡ್ತಾ ಹೋದ್ರೆ ಸರ್,
ಸರ್ ದಯವಿಟ್ಟು ನಾನು ಹೇಳ್ತೀನಲ್ಲ, ಇದೊಂದು ಭಾವನಾತ್ಮಕ ಜಗತ್ತು ಸರ್. ಕಾನೂನಿಗೆ ಗೊತ್ತಾಗೋಕ್ಕೂ ಮುಂಚೆ ಅಥವಾ ನಿಮ್ಮ ಎದುರುಗಡೆ ವ್ಯಕ್ತಿಗೆ ಗೊತ್ತಾಗೋಕ್ಕೂ ಮುಂಚೆ ನಮ್ಮ ಆತ್ಮಸಾಕ್ಷಿಗೆ ನಮಗೆ ಗೊತ್ತಿರುತ್ತೆ ನಾವು ಸರಿಯಾಗಿದ್ದೀವ ಕೆಟ್ಟದಾಗಿದ್ದೀವ ಅಂತ. ಒಪ್ಕೊಳ್ಳಿ ಅಲ್ವಾ ಸರ್? ಈಗ ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ಕೆಟ್ಟದಿದೆಯಾ ಅಂತ ಯಾರೋ ಬಿಡಿಸಿ ಹೇಳೋಕ್ಕೂ ಮುಂಚೆ ನನಗೆ ಗೊತ್ತಿರುತ್ತೆ. ಬಟ್ ತಪ್ಪಿದ್ದಾಗಲೂ ಕೂಡ ಅದನ್ನು ನಾವು ಏ ಇಲ್ಲ ಸರಿ ಇದೆ ಅಂದ್ಕೊಂಡು ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೊಂಡು ಮುಂದೆ ಹೋದರೆ ಅವಶ್ಯವಾಗಿ ನೀವು ಅದನ್ನು ಅನುಭವಿಸಲೇಬೇಕು. ಹೌದಲ್ವಾ? ನಿಮಗೆ ಗೊತ್ತಿರುವಷ್ಟೇ ತಿಳುವಳಿಕೆ, ನನಗೆ ಗೊತ್ತಿರುವಷ್ಟೇ ತಿಳುವಳಿಕೆ ಆ ಹುಡುಗಿಗೂ ಇದೆ ಈ ಸಂಬಂಧದ ವಿಚಾರದಲ್ಲಿ. ಬಟ್ ಅದಾಗ್ಯೂ ಕೂಡ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಕೆಲವೊಂದು ಏನೋ ಆಗಬೇಕಾಗಿದೆ, ವಿಧಿಲಿಖಿತ ಅದೇ ಆಗಲೇಬೇಕು ಅನಿಸುತ್ತೆ. ಆ್ಯಂಡ್ ನಮ್ಮ ಪ್ರಯತ್ನ ಕೂಡ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅನ್ನೋ ತೃಪ್ತಿ ನಮಗಿರುತ್ತೆ ಸರ್. ಓಕೆ, ಅವ್ರ ಮನೆತನ ದೊಡ್ಡದಾಗಿರ್ಬೋದು, ಅವ್ರ ಹತ್ರ ಹಣ ಇರ್ಬೋದು, ಅದೆಲ್ಲದಕ್ಕೂ ಮೀರಿ ಒಬ್ಬ ತಂದೆ ಕೋಟ್ಯಾಧಿಪತಿ, ಬಟ್ ಮಗ ಆ ಇಡೀ ಸಂಸಾರವನ್ನು ಇಡೀ ವಂಶವನ್ನು ತಂದೆ ಸತ್ತ ಮೇಲೆ ಬೀದಿಗೆ ತಂದಿರೋದು ನಾವು ನೋಡಿದ್ದೀವಿ ಸರ್. ತಂದೆ ಶ್ರೀಮಂತನಾದ ಮಾತ್ರಕ್ಕೆ, ತಂದೆ ಗೌರವವಂತನಾದ ಮಾತ್ರಕ್ಕೆ ಮಕ್ಕಳು ಕೂಡ ತುಂಬ ಸರಿ ಆ ರೀತಿ ನಡ್ಕೊಳಕ್ಕೆ ಹೋಗೋದಿಲ್ಲ. ಅವರ ಚಿಕ್ಕ ಪುಟ್ಟ ಎಡವಟ್ಟುಗಳಿಂದ ಇಡೀ ಸಂಸಾರವನ್ನು ಇಡೀ ಮರ್ಯಾದೆಯನ್ನು ಬೀದಿಗೆ ತಂದು ಇಟ್ಬಿಡ್ತಾರೆ. ಈಗ ಆ ಹುಡುಗಿ ಮಾಡ್ತಾ ಇರೋದು ಅದೇ ಕೆಲಸ. ಅವ್ರ ತಂದೆಗೊಂದು ಗೌರವ ಇದೆ ಅಂತ ಗೊತ್ತು, ಅಥವಾ ಸುತ್ತಮುತ್ತ ನನ್ನ ಬದುಕು ಏನು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿಲ್ಲ, ಮೂರೊತ್ತು ಊಟ ಕಷ್ಟಪಡೋ ಪರಿಸ್ಥಿತಿ ಬಂದಿಲ್ಲ, ಬಟ್ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಬಹಳ ಕೆಟ್ಟ ದುರಂತಕ್ಕೆ ಆಕೆ ಸಾಕ್ಷಿ ಆಗ್ತಾಳೆ ಅಂತ ನನಗನ್ಸುತ್ತೆ. ಓಕೆ, ಇದು ನೀವಂತೂ ತಡೆಯೋಕ್ಕಾಗಲ್ಲ, ಬಟ್ ಅವ್ರಿಗೆ ಇನ್ನೂ ಒಂದು ಚಿಕ್ಕ ಅವಕಾಶ ಇದೆ, ಅರ್ಥ ಮಾಡಿಕೊಳ್ಳಿ. ನಾನು ಮತ್ತೆ ಅವ್ರ ಜೊತೆ ನೀವು ವ್ಯವಸ್ಥೆ ಮಾಡಿದ್ರೆ ನಾನು ಖಂಡಿತ ಅವ್ರ ಜೊತೆ ಮಾತಾಡ್ತೀನಿ. ಆ್ಯಂಡ್ ಕೆಲವೊಮ್ಮೆ ಕೆಲವೊಬ್ಬರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಅವ್ರನ್ನ ತಿದ್ದೋದು ನಮ್ಮ ಕರ್ತವ್ಯ ಅವಶ್ಯವಾಗಿ. ಖಂಡಿತ ಸರ್, ಸಾವಿರಾರು ಜನರ ಮನಸ್ಸನ್ನು ಇವತ್ತು ನಾನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಇದೊಂದೇ ಕಾರಣಕ್ಕೆ. ಈಗ ನಮಗೇನೋ ಗೊತ್ತಿದೆ, ಸರಿ ತಪ್ಪುಗಳ ಅರಿವಿದೆ ಅಂದಾಗ ಯಾರೊಬ್ರು ಗೊತ್ತಿಲ್ಲದೆ ಮಾಡ್ತಾ ಇರೋ ತಪ್ಪಿಗೆ ಒಂದು ಕ್ಷಮೆ ಕೊಟ್ಟು ಅವರನ್ನು ಸರಿದಾರಿಗೆ ತರೋಣ ಅಲ್ವಾ? ನಮ್ಮ ಕೈಲಾಗೋ ಪ್ರಯತ್ನ ನಾವು ಮಾಡಿದ್ದೀವಿ ಅನ್ನೋ ತೃಪ್ತಿನಾದರೂ ಯಾವತ್ತೂ ನಮಗಿರುತ್ತೆ. ಸೊ ಹಾಗಾಗಿ ಸಾಧ್ಯವಾದ್ರೆ ಆ ಒಂದು ಏರ್ಪಾಡನ್ನು ಮಾಡಿ, ನಾನು ಖಂಡಿತ ಅವ್ರ ಜೊತೆ ಮಾತಾಡ್ತೀನಿ. ಅವರಿಗೆ ನೀವು ಬಿಡಿಸಿ ಇನ್ನೊಮ್ಮೆ ಹೇಳಿ, ನಿಮಗೆ ಗೊತ್ತಿಲ್ಲ ಮುಂದೆ ಏನಾಗಬಹುದು ಅಂತ ನೀನು ಒಮ್ಮೆ ಯೋಚನೆ ಮಾಡು. ಈ ಕ್ಷಣದ ಸುಖ, ಈ ಕ್ಷಣದ ಸಂತೋಷ, ಈ ಕ್ಷಣಕ್ಕೆ ಯಾವುದೋ ಒಂದು ಮೋಹ ನಿನ್ನನ್ನು ಆವರಿಸಿದೆ, ಇದನ್ನು ಮೀರಿ ಒಂದು ಬದುಕಿದೆ. ಆಕೆಯ ಇನ್ನೊಂದು ಯಾವುದು ಹೆಣ್ಮಕ್ಳು ಬದುಕು ಹಾಳಾಗ್ತಾ ಇದೆ, ಆ ಮೂರು ಜನ ಮಕ್ಕಳು ಬದುಕು ಹಾಳಾಗ್ತಾ ಇದೆ, ಒಂದು ಸಂಸಾರ ಹಾಳಾಗ್ತಾ ಇದೆ. ಆ್ಯಂಡ್ ಈತ ಯಾರು ಬರ್ತಾ ಇದ್ದಾನೆ, ನೀನು ಬೇಕು ಅವರು ಬೇಕು, ಆ ಮನಸ್ಥಿತಿಯಲ್ಲೇ ನಿನಗೊಂದು ವಿಷಯ ಅರ್ಥ ಆಗಬೇಕು, ಇದು ಯಾವುದು ತುಂಬ ದಿನ ಇರೋ ಸಂಬಂಧ ಅಲ್ಲ. ಓಕೆ, ಎಲ್ಲವನ್ನ ಬಿಡಿಸಿ ಹೇಳಿ ಆ್ಯಂಡ್ ಈ ರೀತಿ ಕಾರ್ಯಕ್ರಮಗಳನ್ನು ಅವರಿಗೆ ತೋರಿಸೋ ಪ್ರಯತ್ನ ಮಾಡಿ. ನನ್ನ ಪ್ರಯತ್ನ ಮುಗಿದಿದೆ ಸರ್, ಲಾಸ್ಟ್ ನಿಮ್ಮ ಜೊತೆ ಮಾತಾಡಿಸಿ ಎಂಡಿಂಗ್ ಸರ್. ಅದು ಖಂಡಿತ ಸರ್, ಬದಲಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ, ಒಂದು ಭರವಸೆಯಿಂದಲೇ ನಾಳೆಗಳನ್ನು ಎದುರು ನೋಡೋಣ. ಆ್ಯಂಡ್ ಅವ್ರ ಬದುಕು ಚೆನ್ನಾಗಿರಲಿ, ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಹಾರೈಸ್ತಾ, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಫ್ರೆಂಡಾಗಿ ಒಂದು ಫ್ರೆಂಡ್ ಬಗ್ಗೆ ಕಾಳಜಿ ವಹಿಸೋ ಅದು ಇದು ನಿಜವಾದ ಸ್ನೇಹ ಅಂದರೆ ನನ್ನ ಪ್ರಕಾರ. ಯಾಕಂದರೆ ಒಂದು ಮಾತಿದೆ, ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು ನನಗೆ ಖಂಡಿತ ಬೇಕಿಲ್ಲ, ಬಟ್ ನಾನು ತಪ್ಪು ದಾರಿಯಲ್ಲಿದ್ದಾಗ ನನ್ನ ತಿದ್ದಿ ಬುದ್ಧಿ ಹೇಳಿ ನಿಷ್ಠೂರ್ವಂತರಾಗ್ತಾರಲ್ಲ, ಅಂಥ ಸ್ನೇಹಿತರು ನನಗೆ ಬೇಕು. ಸೊ ಅಂತಹ ಸ್ನೇಹಿತರನ್ನು ಪಡ್ಕೊಂಡಂತಹ ಅವರು ಪುಣ್ಯವಂತರು, ಬಟ್ ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಹಳ ಖುಷಿ ಆಯಿತು. ಕಡೆಯದಾಗಿ ಏನಾದರೂ ಹೇಳೋದಿದೆಯಾ ಸರ್? ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ನೋಡಿ ನೋಡಿ ಸಾಕಾಯ್ತು ಸರ್, ರಿಯಲ್ ಆಗಿ ಮಾತಾಡೋದು ಬಹಳ ಖುಷಿ ಆಯ್ತು ಸರ್. ಅರೆ ಥ್ಯಾಂಕ್ ಯು ಸರ್, ಒಂದು ಸಾರ್ಥಕ ಕೆಲಸವನ್ನು ಮಾಡುವ ಹಾದಿಯಲ್ಲಿದ್ದೀರಾ, ಅದಕ್ಕೊಂದು ನಿಮ್ಮ ಯಾವ ಒಂದು ವಿಡಿಯೋನು ಬಿಟ್ಟಿಲ್ಲ ಸರ್, ನಾನು ಎಲ್ಲವನ್ನು ಕೇಳ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು. ಅದು ರಿಪೀಟ್ 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 ಕೇಳ್ಬೋದು, ಆ ಥರ ಮನಸ್ಸಿಗೆ ಇಷ್ಟು ಖುಷಿ ಕೊಡುತ್ತೆ ಸರ್. ಥ್ಯಾಂಕ್ ಯು. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ಅನ್ನೋ ಒಂದು ಮಾತಿದೆ ಅಲ್ಲ ಸರ್, ಅದು ಖಂಡಿತವಾಗಿಯೂ ಬಹಳ ತಿಳ್ಕೊಳ್ಳುವಂತ ವಿಷಯ ಸರ್. ಅದು ಸತ್ಯ ಸರ್, ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೀನಿ. ಮಹಾನ್ ಪುರುಷರು ಬಂದು ಹೋಗಿದ್ದಾರೆ, ಬಟ್ ಕೃಷ್ಣ ಭಗವದ್ಗೀತೆ ಬೋಧಿಸಿದ್ರು ಕೂಡ ಇವತ್ತು ಅಧರ್ಮ ಕಡಿಮೆ ಆಗಿಲ್ಲ. ಅವಶ್ಯವಾಗಿ ಒಂದು ದಿನ ನಾವು ಬೆಳಗಿಟ್ಟಂತಹ ಪಾತ್ರೆಗಳು ಮರುದಿನ ಮತ್ತೆ ಕಲುಷಿತಗೊಳ್ತವೆ. ಪ್ರತಿದಿನ ಪಾತ್ರೆಯನ್ನು ಬೆಳಗ್ತಾನೆ ಇರ್ತೀವಿ, ಅದನ್ನು ಬಳಸ್ತಾ ಇರ್ತೀವಿ, ಮತ್ತೆ ಅದು ಕಲುಷಿತ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಬದುಕು ಕೂಡ, ನಾವು ಎಷ್ಟೇ ದೇವ್ರ ಧ್ಯಾನ ಮಾಡಿದ್ರೂ ಕೂಡ ನಾವು ಮತ್ತೆ ಅಧರ್ಮದ ಕಡೆ ಹೋಗ್ತೀವಿ. ಆಗ ನಮ್ಮನ್ನು ಮತ್ತೆ ಧರ್ಮದ ಕಡೆ ಎಳ್ಕೊಂಬರೋದು ಈ ಪ್ರಾರ್ಥನೆ, ಈ ಧ್ಯಾನ ಅಥವಾ ಒಳ್ಳೆಯತನ, ಒಳ್ಳೆಯ ಯೋಚನೆ. ಹೇಗೆ ಬೆಳಗಿಟ್ಟ ಪಾತ್ರೆಗಳು ರಾತ್ರಿ ಕಲುಷಿತಗೊಂಡು ಮತ್ತೆ
ರಾತ್ರಿ ಬೆಳಿಗ್ಗೆ ನಾವು ಅದನ್ನು ಬೆಳಗ್ಲೇಬೇಕು. ಅದೇ ಥರ ನೀವು ಒಂದು ಸಾರಿ ಪೂಜೆ ಮಾಡಿ ಒಂದು ಸಾರಿ ಒಳ್ಳೆಯ ಯೋಚನೆ ಮಾಡಿ ಇಡೀ ಬದುಕು ನಾನು ಸ್ವಚ್ಛವಾದೆ ಅಂದ್ಕೊಂಡ್ರಲ್ಲ, ನೀವು ಒಂದು ಸಾರಿ ಯೋಚನೆ ಮಾಡಿ ನೆಕ್ಸ್ಟ್ ಕ್ಷಣನೇ ಯಾವುದೋ ಒಂದು ಅಧರ್ಮ ನಿಮ್ಮನ್ನು ಸೆಳ್ಕೊಳ್ಳುತ್ತೆ. ಮತ್ತೆ ನೀವು ಧರ್ಮದ ಕಡೆ ಬರಬೇಕಂದ್ರೆ ಮತ್ತೆ ಮತ್ತೆ ಒಳ್ಳೆಯ ಯೋಚನೆಗಳು ಆಗ್ತಾನೆ ಇರಬೇಕು. ಅದನ್ನೇ ನಿರಂತರ ಯೋಚನೆಯೇ ಬದುಕಿನ ಒಂದು ನೆಮ್ಮದಿಗೆ ಬಹಳ ದೊಡ್ಡ ಸರಳ ಸೂತ್ರ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಕಾರ್ಯಕ್ರಮ ಕೇಳ್ತಾ ಇರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್.